ಪ್ರಪಂಚ ಏನೇನೋ ಚಡಪಡಿಸ್ತಾವ. ನನ್ನ ಬಿಟ್ಟರೆ ಒಂಥರ ಟ್ರಂಪ್ ಥರ ಇವರು, ಟ್ರಂಪ್ ಆಗಿಣ ಇಲ್ಲ, ಇವ್ರು ಸೋಲ್ನು ಒಪ್ಕೊಳ್ಳುತ್ತಾ ಇರಲಿಲ್ಲ ಟ್ರಂಪ್ ಥರ. ಈಗ ಸೋತ್ರಪ್ಪ ಸೋಲ್ ಅಯ್ಯೋ ಅದ್ಯಾವುದು ಶನಿ ಗ್ರಹಗಳೆಲ್ಲ ಸೋಲ್ಸ್ ಇವ್ರು ಏನು ಸೋಲನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಒಂಥರ ಟ್ರಂಪ್ ಇದು ಕರ್ನಾಟಕದ ಟ್ರಂಪ್ ಸಿದ್ದರಾಮಯ್ಯ. ಹಾಗಾಗಿ ಇವಾಗೇನೋ ರಾಜಕಾರಣದಲ್ಲಿ ಒಂಥರ ಚಡಬಡಿಕೆ ಶುರು ಆಗ್ಬಿಟ್ಟಿದೆ. ನಿಜ ಅಲ್ಪಸಂಖ್ಯಾತರು ನೀವು ಆಗಲೇ ತುಳಿದಾಕ್ಬಿಟ್ಟಿದ್ರು. 2012 ಇಸ್ವಿ ನಿಮ್ಮ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಅವತ್ತು ಸರಣಿಗಿ ಗುಲ್ಬರ್ಗದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ನೇಹಿತರು ಅವರು MLC ನಿಂತಾಗ ನೀವು ಮಾಡಿದ್ದೇನು ಇದೇ ಬೈರ್ತಿ ಸುರೇಶನ ಹಾಕ್ಬಿಟ್ಟು ಗ್ರಾಸ್ ರೂಟಿಂಗ್ ಮಾಡಿಸಿ ಸರಡಿಯನ್ನು ಸೋಲಿಸಿದ್ರಿ. ಸರಡಿಯನ್ನು ಸೋಲಿಸೋದು ಅಷ್ಟೇ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆವರೆಗೂ ಮುಖಭಂಗ ಮಾಡಿದ್ದೆ. ಅಲ್ಲಿಂದ ಬನ್ನಿ ಮುಂದಕ್ಕೆ, ಜಾಫರ್ ಷರೀಫ್ ಸಾಹೇಬ್ರ ಮೊಮ್ಮಗ ಪಕ್ಷದಲ್ಲೇ ಇತ್ತು, ಕಾಂಗ್ರೆಸ್ ಋಣದಲ್ಲೇ ಇತ್ತು, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗಿದ್ದವರು, ಕಾಂಗ್ರೆಸ್ಸೇ ಒಂದು ಹಿಂದ. ಒಬ್ಬ ಕಾಂಗ್ರೆಸ್ನವ್ರು ಏನು ಭಾಷಣ ಮಾಡ್ತಾರೆ ಮೈಕ್ ಕೊಟ್ಟ ತಕ್ಷಣ? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅಲ್ಪಸಂಖ್ಯಾತರೇ ಅಂತ ಭಾಷಣ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ಸೇ ಒಂದು ಅಹಿಂದ ಅನ್ನೋದನ್ನ ಸಿದ್ದರಾಮಯ್ಯ ಮರ್ತಂತ ಕಾಣ್ತಾರೆ. ಯಾಕೆಂದರೆ ಅವ್ರು ಯಾವ ಕಾಂಗ್ರೆಸ್ಸಿನ ಸಂಸ್ಕಾರ ಸಂಸ್ಕೃತಿ ಇಲ್ಲದೇ ಇರುವಂಥ ಮನುಷ್ಯ. ಏನೋ ಅಚಾನಕ್ಕಾಗಿ ನಾವೆಲ್ಲ ಕರ್ಕೊಂಬಂದು ಅದೃಷ್ಟ ಮುಖ್ಯಮಂತ್ರಿ ಯಾರು, ಎಲ್ಲರೂ ಸೇರಿ ಕಾಂಗ್ರೆಸ್ಸಿಗೆ ಕರ್ಕೊಂಬಂದು ಹೋಗ್ತು. ಅವ್ರಿಗೆ ಕಾಂಗ್ರೆಸ್ ಸಿದ್ಧಾಂತ ಇನ್ನೂ ಮೈ ಗುಡ್ಸೋಕ್ಕಾಗಿಲ್ಲ ಅವ್ರು ಗೊತ್ತಾಗ್ತದೆ. ಆಮೇಲೆ ಸುಮ್ಮನೆ ಆದರು BJP RSS ಇರುತ್ತೆ, ಸಾಮಾಜಿಕ ನ್ಯಾಯ ಇಲ್ಲ BJP. ಯಾರು ಸ್ವಾಮಿ ಸಾಮಾಜಿಕ ನ್ಯಾಯ ಇಲ್ಲ? ನಿಮ್ಮ ಹತ್ರ ಇಲ್ಲ ಸಾಮಾಜಿಕ ನ್ಯಾಯ. ಇವತ್ತು ಈ ದೇಶದ ಪ್ರಧಾನಮಂತ್ರಿ ಯಾರು? ಒಬ್ಬ ಹಿಂದುಳಿದ ವರ್ಗದವರು ಈ ದೇಶದ ಪ್ರಧಾನಮಂತ್ರಿ. ಈ ರಾಷ್ಟ್ರದ ಪರಮೋಚ್ಚ ಪದವಿ ರಾಷ್ಟ್ರಾಧ್ಯಕ್ಷ ಒಬ್ಬ ST ಕೋವಿಡ್. ಇನ್ನು ಇದಕ್ಕಿಂತ ಯಾವ ಸಾಮಾಜಿಕ ನ್ಯಾಯ ಬೇಕು ನಿಮಗೆ? ನೀವು ಇವನ್ನೆಲ್ಲ ತುಳಿಯೋದೇ ನಿಮ್ಮ ಕೆಲಸ ಇದೆ. ಹಿಂದುಳಿದವ್ರು ತುಳಿತೀರಿ, ಅಲ್ಪಸಂಖ್ಯಾತರು ತುಳಿತೀರಿ, ದಲಿತರನ್ನ ತುಳಿತೀರಾ ನೀವು? BJPಗಿಂತ ಇದೇ ಸಾಕ್ಷಿ ಸಾಕಲ್ವೇನ್ರಿ? ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಾಧ್ಯಕ್ಷ ಯಾರು? ಅಹಿಂದ ಅವರು. ನೀವ್ಯಾವ ಅಹಿಂದ? ನೀವು ಅಹಿಂದ ತುಳಿಯೋ ಸರಿ. ಸಿದ್ದರಾಮಯ್ಯ ಅವರು ನಾಯಕತ್ವ ಬದಲಾವಣೆ ಇದೇ ಮತ್ತೆ ಬೈರ್ತಿ ಸುರೇಶನ್ ಹಾಕಿ ಅಲ್ಲಿ ಅವ್ರನ್ನ ಸೋಲಿಸಿ. ಅವ್ರ ಮೊಮ್ಮಗಳು ಅಜೀಜ್ ಸೇಠ್ ಅವರಾಗಲಿ, ಜಾಫರ್ ಷರೀಫ್ ಸಾಹೇಬ್ರಾಗಲಿ, ಯಾಹಿ ಅವರಾಗಲಿ, ಅವರು ಭಾಳ ಛಲದಿಂದ ಬದುಕಿದಂಥವ್ರು, ಕಾಂಗ್ರೆಸ್ಸಿಗೆ ಆಧಾರ ಸ್ತಂಭ ಆಗಿದ್ದಂಥವ್ರು. ನೀವು ಅಂಥವ್ರಿಗೆ ಏಟು ಕೊಟ್ಟವ್ರು. ಹಾಗಾಗಿ ಇವತ್ತು ಇಬ್ರಾಹಿಂ ಸ್ಥಿತಿ ಏನಾಗಿದೆ? ಇಬ್ರಾಹಿಂ ಒಂದು ಕಾಲು ಆಚೆ ಇಟ್ಟಿದ್ದಾರೆ. ಇಬ್ರಾಹಿಂ ಒಂದು ಕಾಲು ಆಚೆ ಇಟ್ಟು ನಿಮ್ಮಿಂದ ರೋಷನ್ ಬೇಗ್ ಕತೆ ಏನಾಯಿತು? ರೋಷನ್ ಬೇಗ್ ಏನೋ ನಿಮ್ಮನ್ನು ನಂದ ಅಂತೇಳಿ ಅವನ ಸಂಪೂರ್ಣ ಆಚಾರ. ಹಾಗಾಗಿ ನೀವು ಅಲ್ಪಸಂಖ್ಯಾತರನ್ನ ಭಾಳ ನೀಟಾಗಿ ತುಳಿದಿಟ್ಟಿದ್ದೀರ, ನೀಟಾಗಿ ಅವ್ರ ರಾಜಕೀಯ ಅಸ್ತಿತ್ವವನ್ನು ಹಾಳು ಮಾಡ್ತಾ ಇದ್ರು. ಅದರಿಂದ ಏನೋ ಪಾಪ ನೀವು ಆ ಬಿಟ್ಟು ಹಿಂದೆ ಇಟ್ಕೊಂಡಿದ್ದೀರ. ಹಿಂದುಳಿದವ್ರು ಯಾರು ಸ್ವಾಮಿ? ನಾನು ಹಿಂದುಳಿದವನಲ್ವೇ? ನನ್ನನ್ನು ಯಾವ ಮಟ್ಟಿ ತುಳಿದ ಹೋರಾಟದಲ್ಲೂ ಇಲ್ಲದ ಸಿದ್ದರಾಮಯ್ಯ ಹೋರಾಟ ಯಾವ ಹೋರಾಟ ಸ್ವಾಮಿ? ನಾವು ಕಾಣದೇ ಇರೋ ಹೋರಾಟದ ಯಾವ್ದು ಮಾಡಿದ್ವಿ ಮೈಸೂರು? ಹಾಗಾಗಿ ಏನೋ ಚಡಬಡಿಕೆ ಏನೋ ಆಗುತ್ತೆ. ತಮ್ಮ ಅಭದ್ರತೆಯನ್ನ ಉಚ್ಕೊಳ್ಳೋಕೋಸ್ಕರ ಹೋಗಿ ಹಿಂದವನ್ನ ಬಳಸ್ಕೊತಾ ಇದ್ದಾರೆ. ನಮ್ಮ ಅಭದ್ರತೆ ಅದನ್ನು ಮುಚ್ಕೊಳ್ಳೋದಕ್ಕಾಗಿ ಹಿಂದ 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 ಅಂದರೆ ಆ ಬಿಟ್ಟು ಹಿಂದಾಗ್ತಾರೆ. ಕಾಂಗ್ರೆಸ್ಸಿಗೆ ಭದ್ರ ಬುನಾದಿ ಆಧಾರ ಸ್ತಂಭವೇ ಕೊಡಿಸಿ. ನೀವು ಹಿಂದ ಸಮಾವೇಶ ಮಾಡ್ತೀವಿ, ಹಿಂದ ಚಳುವಳಿ ಮಾಡ್ತೀವಿ, ಹಾಗಾದರೆ ಅಲ್ಪಸಂಖ್ಯಾತ ಬೇಡ.